ನಮಸ್ಕಾರ. ನನ್ನ ಹೆಸರು ಜಗದೀಶ್ ಅಭಿ. ಅರ್ಥಶಾಸ್ತ್ರದ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಂಜನಗೂಡಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಭಾರತೀಯ ಆರ್ಥಿಕ ಚಿಂತಕರು ಅನ್ನುವಂತಹ ಅಂತಿಮ ಬಿಎ ವಿಷಯವಾಗಿರ್ತಕ್ಕಂತಹ ಈ ಅರ್ಥಶಾಸ್ತ್ರದ ವಿಷಯದ ಬಗ್ಗೆ, ಆರ್ಥಿಕ ಚಿಂತಕರುಗಳ ಬಗ್ಗೆ ಸುಮಾರು 15 ಸೆಷನ್ಗಳಲ್ಲಿ ನಿಮ್ಮನ್ನ ಭೇಟಿಯಾಗಿದ್ದೇನೆ ಮತ್ತು ಹಲವಾರು ಮಾಹಿತಿಗಳನ್ನ ನಿಮಗೆ ಒದಗಿಸಿಕೊಟ್ಟಿದ್ದೇನೆ. ಮುಂದುವರೆದು ಇವತ್ತು ಈ 16ನೇ ಸೆಷನ್ನಲ್ಲಿ ನಾನು ನಿಮಗೆ ರಮೇಶ್ ಚಂದ್ರ ದತ್ 1848ರಿಂದ 1909 ಇವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ, ರಮೇಶ್ ಚಂದ್ರ ದತ್ ಅವರನ್ನ ಆರ್ ಸಿ ದತ್ ಅಂತಾನು ಕೂಡ ನಾವು ಕರೀತೇವೆ. ಒಬ್ಬ ಅಪ್ರತಿಮ ದೇಶಪ್ರೇಮಿಯಾಗಿ, ಒಬ್ಬ ಜಿಲ್ಲಾಧಿಕಾರಿಯಾಗಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ, ಬಡವರ ಪರವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂತಹ ಧೀಮಂತ ವ್ಯಕ್ತಿಯಾಗಿ ಆರ್ಥಿಕ ಚಿಂತನೆಯಲ್ಲಿ ಇವರು ನಮಗೆ ಕಾಣಿಸಿಕೊಳ್ತಾರೆ. ರಮೇಶ್ ಚಂದ್ರ ದತ್ ರವರ ಬಗ್ಗೆ ಇಂದು ಈ ಸೆಷನ್ ಅಲ್ಲಿ ನಾನು ನಿಮಗೆ ಅವರ ಬಗ್ಗೆ ಪೀಠಿಕೆಯನ್ನ, ಅವರ ಜೀವನ ಒಂದು ಶೈಲಿಯನ್ನ, ಅದರ ಪರಿಚಯವನ್ನ ಮಾಡಿಕೊಡೋದ್ರ ಮುಖಾಂತರ ಮತ್ತು ಅವರ ಕೆಲವೊಂದು ಆರ್ಥಿಕ ಪ್ರಮುಖ ಪರಿಭಾವನೆಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾನು ಈ ಒಂದು ಸೆಷನ್ ಅಲ್ಲಿ ನಿಮಗೆ ನೀಡಲಿದ್ದೆ. ನಮ್ಮ ದೇಶಕ್ಕೆ ಮಹಾನ್ ಕೊಡುಗೆಗಳನ್ನು ಕೊಟ್ಟಂತಹ ಇಂತಹ ವ್ಯಕ್ತಿಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳ್ಕೊಳ್ಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಹಾಗಾಗಿ ನಾನು ಬಹಳ ಪ್ರೀತಿಯಿಂದ ಇವತ್ತು ರಮೇಶ್ ಚಂದ್ರ ದತ್ ರವರ ಜೀವನ ಪರಿಚಯವನ್ನು ಮಾಡಿಕೊಡೋದಕ್ಕೆ ಮತ್ತು ಕೆಲವು ಆರ್ಥಿಕ ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಸಂತೋಷಿಸುತ್ತೇನೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಆರ್ ಸಿ ದತ್ ರವರು 1848ರಲ್ಲಿ ಕಲ್ಕತ್ತಾದಲ್ಲಿ ಜನಿಸಿದರು. ಅವರು ಒಂದು ಗೌರವಾನ್ವಿತ ಬಂಗಾಳಿ ಕುಟುಂಬಕ್ಕೆ ಸೇರಿದವರು. ಶ್ರೀಯುತರ ತಂದೆಯವರು ಇಸಾಮ್ ಚಂದರ್ ದತ್ ಮತ್ತು ಅವರ ತಾಯಿಯವರು ತಾಕಮಣಿ ಅನ್ನುವಂಥವರು. ಇವರ ತಂದೆ ಇಸಾಮ್ ಚಂದರ್ ದತ್ ರವರು ಬಂಗಾಳದ ಡೆಪ್ಯೂಟಿ ಕಲೆಕ್ಟರ್ ಆಗಿ ಅಧಿಕಾರವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ. ಅಂದ್ರೆ ಇವರು ಒಬ್ಬ ಅಧಿಕಾರಿಯ ಮಗನಾಗಿ ಬಹಳ ವ್ಯವಸ್ಥಿತವಾದಂತಹ ಒಂದು ಶಿಕ್ಷಣವನ್ನ ಪಡ್ಕೊಂಡು ಅವರ ತಂದೆಯವರ ರೀತಿಯಲ್ಲಿಯೇ ಅತ್ಯುತ್ತಮ ಚಿಂತನೆಗಳನ್ನ ಮಾಡ್ತಕ್ಕಂತಹ ಒಂದು ದಿಕ್ಕಿನಲ್ಲಿ ಬೆಳೆದು ಬಂದವರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. 1864ರಲ್ಲಿ ಆರ್ ಸಿ ದತ್ ರವರು ಕಲ್ಕತ್ತಾದ ವಿಶ್ವವಿದ್ಯಾನಿಲಯದ ಪ್ರೆಸಿಡೆನ್ಸಿ ಕಾಲೇಜಿಗೆ ಒಬ್ಬ ವಿದ್ಯಾರ್ಥಿಯಾಗಿ ಸೇರ್ಕೊಳ್ತಾರೆ. 1866ರಲ್ಲಿ ಕಲಾ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆಯೋದ್ರ ಮುಖಾಂತರ ಪದವಿಯನ್ನ ಇವರು ಪಡ್ಕೊಳ್ತಾರೆ. ಸೊ ನಂತರದಲ್ಲಿ 1864ರಲ್ಲಿ ಆರ್ ಸಿ ದತ್ ರವರು ಭಾರತದ ಆಡಳಿತ ಸೇವೆಗೆ ಸೇರ್ಕೊಳ್ತಾರೆ. ಸೊ ನಾವು ಇವತ್ತು ಏನು ಐಎಎಸ್ ಅಂತ ಕರಿತೀವಿ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಸೊ ಅದರಲ್ಲಿ ಇವರೊಬ್ಬ ಐಎಎಸ್ ಅಧಿಕಾರಿಯಾಗಿ ಭಾರತದ ಆಡಳಿತದ ಸೇವೆಗೆ ಸೇರ್ಕೊಳ್ತಾರೆ. ಜಿಲ್ಲಾಧಿಕಾರಿಯಾಗಿ ಹಾಗೂ ಇತರೆ ಹುದ್ದೆಗಳನ್ನ ಅಲಂಕರಿಸಿದ ನಂತರ ಇವರು 1894ರಲ್ಲಿ ಬರ್ಧಾನ್ ವಿಭಾಗದ ಆಯುಕ್ತರಾಗಿ ನೇಮಕಗೊಳ್ತಾರೆ. ಸರ್ಕಾರಿ ವೃತ್ತಿಯಿಂದ ಅವರು ಬೇಗನೆ ನಿವೃತ್ತಿಯನ್ನು ಕೂಡ ಪಡ್ಕೊಂಡ್ಬಿಡ್ತಾರೆ. ತಮ್ಮ 49ನೇ ವಯಸ್ಸಿಗೆ ತಮ್ಮ ವೃತ್ತಿಗೆ ರಾಜೀನಾಮೆಯನ್ನು ಕೊಟ್ಟು ಮತ್ತೊಮ್ಮೆ ಅವರು ಇತಿಹಾಸದ ಉಪನ್ಯಾಸಕರಾಗಿ ಕರ್ತವ್ಯವನ್ನ ಮಾಡ್ತಾರೆ. ಯಾಕೆ ಅನ್ನುವಂತ ಕಾರಣಗಳನ್ನ ನಿಮಗೆ ನಂತರ ನಾನು ತಿಳಿಸ್ಕೊಡ್ತೇನೆ. 1899ರಲ್ಲಿ ದತ್ ರವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗ್ತಾರೆ. 1899ರಲ್ಲಿ ಇವರು
ಭಾರತೀಯ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗಿ ಆಯ್ಕೆಯಾಗ್ತಾರೆ. ಬಳಿಕ ಅವರು ಲಂಡನ್ ವಿಶ್ವವಿದ್ಯಾನಿಲಯದಲ್ಲಿ ಭಾರತೀಯ ಚರಿತ್ರೆಯ ಉಪನ್ಯಾಸಕರಾಗಿ ಕೂಡ ಕೆಲಸವನ್ನ ಇವರು ಮಾಡಿದ್ದಾರೆ ಅನ್ನುವಂಥದ್ದನ್ನ ಇವರ ಜೀವನ ಪರಿಚಯವನ್ನು ಹೇಳುವಾಗ ನಿಮಗೆ ತಿಳಿಸ್ಕೊಡೋದಕ್ಕೆ ಇಚ್ಛಿಸ್ತೇನೆ. ಸೊ ದತ್ತರವರು ತಮ್ಮದೇ ಆದಂತಹ ಒಂದು ಆರ್ಥಿಕ ವಿಚಾರಗಳನ್ನ ಅವರ ಎರಡು ಕೃತಿಗಳಲ್ಲಿ ದಾಖಲಿಸಿದ್ದಾರೆ. ಬಹಳ ಪ್ರಮುಖವಾಗಿ ಎರಡು ಗ್ರಂಥಗಳಲ್ಲಿ ಇವರು ಎಲ್ಲ ಆರ್ಥಿಕ ವಿಚಾರಗಳನ್ನ ನಾವು ತಿಳ್ಕೊಳ್ಬಹುದು. ಅದರ ಒಂದು ಪರಿಚಯವನ್ನ ಈಗ ನಾನು ನಿಮಗೆ ಮಾಡಿಕೊಡಲು ಇಚ್ಛಿಸುತ್ತೇನೆ. ಮೊದಲನೇದು ಯಾವುದು ಅಂತಂದ್ರೆ ಭಾರತದ ಆರ್ಥಿಕ ಚರಿತ್ರೆ, ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನುವಂಥದ್ದು. ಇದು ಎರಡು ಆವೃತ್ತಿಗಳನ್ನ ಹೊಂದಿದೆ. ಎರಡನೇದು ಭಾರತದಲ್ಲಿ ಕ್ಷಾಮಗಳು, ಫೆಮೈನ್ಸ್ ಇನ್ ಇಂಡಿಯಾ, ಇದು ಕೂಡ ಎರಡು ಆವೃತ್ತಿಗಳನ್ನ ಒಳಗೊಂಡಿದೆ. ಸೊ ಮೊದಲನೇ ಪುಸ್ತಕವು ವಸಾಹತು ಶಾಹಿ ಅರ್ಥಶಾಸ್ತ್ರವನ್ನ ಪರಿಚಯಿಸುತ್ತೆ. ವಸಾಹತು ಶಾಹಿ ಅಂತಂದ್ರೆ ಇನ್ಯಾರ್ದು ಅಲ್ಲ, ಬ್ರಿಟಿಷರ ಬಗ್ಗೆ ಒಂದಷ್ಟು ಮಾಹಿತಿಗಳು. 13 ವಸಾಹತುಗಳನ್ನ ನಿರ್ಮಾಣ ಮಾಡಿಕೊಂಡು ನಮ್ಮನ್ನ ವ್ಯಾಪಾರವನ್ನ ಮಾಡೋದಕ್ಕೋಸ್ಕರ ಈ ದೇಶಕ್ಕೆ ಬಂದಂತಹ ಬ್ರಿಟಿಷರು ಮುಂದೆ ಅವರು ರಾಜಕೀಯವನ್ನ ಪ್ರವೇಶಿಸಿ ಸಂಪೂರ್ಣವಾಗಿ ಭಾರತೀಯನ್ನ ಆಳ್ವಿಕೆ ಮಾಡಿದಂತಹ ಒಂದು ದುಷ್ಟ ಸರ್ಕಾರವನ್ನ ನಾವಿನ್ನೆಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಾರತೀಯರನ್ನ ತಮ್ಮ ಸ್ವಂತಿಕೆಗೋಸ್ಕರ ಬಳಸ್ಕೊಂಡಂತಹ ಒಂದು ವಿದೇಶಿ ವ್ಯವಸ್ಥೆ ಯಾವುದು ಅಂತಂದ್ರೆ ಅದು ಬ್ರಿಟಿಷ್ ಆಡಳಿತ ಅಂತ ನಾವನ್ನ ಹೇಳ್ಕೊಳ್ಬಹುದು. ಸೊ ಎರಡನೇ ಪುಸ್ತಕ ಭಾರತದ ಕೃಷಿಕರ ಸ್ಥಿತಿಗತಿಗಳನ್ನ ಮತ್ತು ಭಾರತದಲ್ಲಿ ಕ್ಷಾಮಗಳ ಕಾರಣಗಳನ್ನ ಮತ್ತು ಅದಕ್ಕೆ ಪರಿಹಾರೋಪಾಯಗಳನ್ನು ಕೂಡ ತಿಳಿಸ್ಕೊಡುತ್ತೆ. ಕ್ಷಾಮಗಳು, ಪರಿಹಾರೋಪಾಯಗಳು, ಭಾರತೀಯರ ಆರ್ಥಿಕ ಸ್ಥಿತಿಗತಿಗಳು, ಬಡತನ ಅಂದ್ರೇನು, ನಿರುದ್ಯೋಗ ಅಂದ್ರೇನು, ಅವತ್ತಿನ ಜನರ ಆರ್ಥಿಕ ಪರಿಸ್ಥಿತಿಗಳು ಎಷ್ಟು ಕೆಟ್ಟದಾಗಿದ್ವು, ಈ ಆರ್ಥಿಕ ಪರಿಸ್ಥಿತಿಗಳಿಗೆ ಯಾವೆಲ್ಲ ಸಲಹೆಗಳನ್ನ ಆರ್.ಸಿ. ದತ್ತರವರು ನೀಡಿದ್ದಾರೆ ಅನ್ನುವಂತಹ ಹತ್ತಾರು ಮಾಹಿತಿಗಳನ್ನ ನಾವು ಈ ಎರಡನೆಯ ಒಂದು ಪುಸ್ತಕವಾದಂತಹ ಭಾರತದಲ್ಲಿ ಕ್ಷಾಮಗಳು ಅನ್ನುವಂತಹ ಒಂದು ಪುಸ್ತಕದಲ್ಲಿ ಆರ್.ಸಿ. ದತ್ತರವರು ದಾಖಲಿಸಿದ್ದಾರೆ. ಮಾಹಿತಿಗಳು ನಮಗೆ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ನಮಗೆ ದೊರಕುತ್ತವೆ ಅನ್ನುವಂಥದನ್ನ ಹೇಳಬಹುದು. ಇದಿಷ್ಟು ಕೂಡ ಪೀಠಿಕೆಯ ವಿಭಾಗದಲ್ಲಿ ನಾನು ನಿಮಗೆ ಇವರ ಜೀವನದ ಒಂದು ಪರಿಚಯ ಮತ್ತು ಬರಹಗಳ ಪರಿಚಯವನ್ನ ನಾನು ನಿಮಗೆ ನೀಡಿದ್ದೇನೆ. ಈಗ ಇವರ ಪ್ರಮುಖ ಭಾವನೆಗಳನ್ನ ನಾವು ತಿಳ್ಕೊಳ್ಳೋಣ. ಆರ್.ಸಿ. ದತ್ತರವರ ಪ್ರಮುಖ ಭಾವನೆಗಳು ಯಾವುದು, ಇವರ ಚಿಂತನೆಯ ಹಲವು ಮಜಲುಗಳು ಯಾವುದು ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ನಾವೀಗ ಮಾಡೋಣ. ಆರ್ಥಿಕ ವಿಚಾರಗಳು, ಎಕನಾಮಿಕ್ ಐಡಿಯಾಸ್. ಆರ್.ಸಿ. ದತ್ತರವರು ಆರ್ಥಿಕ ವಿಚಾರವು ಮುಖ್ಯವಾಗಿ ಭಾರತದ ಬಡತನಕ್ಕೆ ಸಂಬಂಧಿಸಿದೆ, ಇವರ ವಿಚಾರಗಳು ಮುಖ್ಯವಾಗಿ ಭಾರತದ ಬಡತನಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು. ಭೂ ಸುಧಾರಣೆಗಳನ್ನ ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ಇವರು ವ್ಯಕ್ತಪಡಿಸಿದ್ದಾರೆ. ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯಗಳನ್ನು ಇವರು ಹೆಚ್ಚಾಗಿ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಇವರ ಪ್ರಮುಖ ಭಾವನೆಗಳಲ್ಲಿ ಮೊದಲೇ ಅಂಶ ಯಾವುದು ಅಂತಂದ್ರೆ ಭಾರತದ ಬಡತನ, ಇಂಡಿಯಾಸ್ ಪಾವರ್ಟಿ. ಭಾರತದ ಬಡತನದ ಬಗ್ಗೆ ಆರ್.ಸಿ. ದತ್ತರವರ ವಿಚಾರಗಳು ಏನು ಅನ್ನೋದನ್ನ ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಸವಿಸ್ತಾರವಾಗಿ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ನಾವು ಮಾಡೋಣ. ಬ್ರಿಟಿಷರ ಆಡಳಿತವು ಭಾರತದ ಬಡತನಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಅನ್ನುವಂಥದ್ದು ಆರ್.ಸಿ. ದತ್ತರವರ ಒಂದು ಪ್ರಮುಖವಾದಂತಹ ಅಭಿಪ್ರಾಯ ಆಗಿತ್ತು. ಬ್ರಿಟಿಷರು ನಮ್ಮನ್ನ ಆಳ್ವಿಕೆ ಮಾಡುವಂತಹ ರೀತಿ, ನಮ್ಮನ್ನ ನಡೆಸಿಕೊಂಡಂತಹ ರೀತಿ, ಅವರ ಧೋರಣೆಗಳು ನಮ್ಮ ಭಾರತ ದೇಶದ ಬಡತನಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಆಯಿತು ಅನ್ನುವಂಥದ್ದನ್ನ ಆರ್.ಸಿ. ದತ್ತರವರು ಹೇಳ್ತಾರೆ. ಬ್ರಿಟಿಷರು ಅನುಸರಿಸುತ್ತಿದ್ದಂತಹ ನೀತಿಯ ಫಲವಾಗಿ ಭಾರತದಲ್ಲಿ ಆಗಾಗ್ಗೆ ಕ್ಷಾಮಗಳು ಸಂಭವಿಸಿದವು. ಉತ್ಪಾದನೆ ಕೆಳಮಟ್ಟಕ್ಕೆ ಬಂದವು ಮತ್ತು ಗುಡಿ ಕೈಗಾರಿಕೆಗಳು ವಿನಾಶದ ಅಂಚನ್ನ ತಲುಪಿದವು. ಇವೆಲ್ಲದಕ್ಕೂ ಕಾರಣ ಯಾವುದು ಅಂತಂದ್ರೆ ಅವತ್ತು ಬ್ರಿಟಿಷರ ಒಂದು ಆಡಳಿತವೇ ಕೂಡ ಕಾರಣ ಅನ್ನುವಂಥದ್ದನ್ನ ಆರ್.ಸಿ. ದತ್ತರವರು ತಮ್ಮ ವಿಚಾರಗಳಲ್ಲಿ ಹೇಳ್ತಾರೆ. ಕ್ಷಾಮದ ತಕ್ಷಣದ ಕಾರಣ ಅನಾವೃಷ್ಟಿ ಆಗಿದ್ದರು. ಕ್ಷಾಮ ಅಂದ್ರೆ ಬರಗಾಲ, ಕ್ಷಾಮ, ಬೆಳೆ ಇಲ್ಲದಂತ ಒಂದು ಪರಿಸ್ಥಿತಿ. ಇದಕ್ಕೆ ತಕ್ಷಣದ ಕಾರಣ ಯಾವುದು ಅಂತಂದ್ರೆ ಅನಾವೃಷ್ಟಿ, ಅಂದ್ರೆ ಮಳೆ ಆಗದೇ ಇರತಕ್ಕಂಥದ್ದು, ಅತಿಯಾದ ಮಳೆ ಆಗ್ತಕ್ಕಂಥದ್ದು ಅಥವಾ ಮಳೆಯೇ ಆಗದೇ ಇರತಕ್ಕಂಥದ್ದು, ಇದನ್ನ ಅನಾವೃಷ್ಟಿ. ಅತಿವೃಷ್ಟಿ ಅಂತಂದ್ರೆ ಹೆಚ್ಚು ಮಳೆ ಆಗಿ ಬೆಳೆದ ಎಲ್ಲ ಬೆಳೆಯ ಫಲವನ್ನ ಪಡೆಯೋದಕ್ಕೂ ಮೊದಲು ಅದು ಕೊಚ್ಚಿ ಹೋಗ್ತಕ್ಕಂಥದ್ದು. ಅನಾವೃಷ್ಟಿ ಅಂತಂದ್ರೆ ಭೂಮಿಗೆ ಮಳೆನೇ ಇಲ್ಲ ಅಂತಂದ್ರೆ ಬಿತ್ತುವ ಉತ್ತುವ ರೈತನ ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗದಂತಹ ಒಂದು ಪರಿಸ್ಥಿತಿಯನ್ನ ಈ ಅನಾವೃಷ್ಟಿ ಅನ್ನುವಂತಹ
ಒಂದು ಅರ್ಥದಲ್ಲಿ ನಾವು ಹೇಳ್ತೇವೆ. ಈ ಅನಾವೃಷ್ಟಿ ಅನ್ನುವಂಥದ್ದು ಕ್ಷಾಮಗಳಿಗೆ ಪ್ರಮುಖವಾದಂತಹ ಕಾರಣ ಆಗಿದ್ರೂ ಕೂಡ ಭಾರತದಲ್ಲಿ ರೈತರ ಕಡುಬಡತನ ಮತ್ತು ಸಂಪನ್ಮೂಲಗಳ ಕೊರತೆಯು ಅದರ ಅಂತಿಮ ಕಾರಣ ಎಂಬುದಾಗಿ ದತ್ತರವರು ಹೇಳ್ತಾರೆ. ಅಂದ್ರೆ ಭಾರತದಲ್ಲಿ ಕಡುಬಡತನ ಇತ್ತು, ಇದು ಕೇವಲ ಮಳೆಯಿಂದಾಗ್ಲಿ ಅಥವಾ ಪ್ರಕೃತಿಯ ವಿಕೋಪಗಳಿಂದಾಗ್ಲಿ ಇದು ಆಗಿದ್ದಲ್ಲ, ಬ್ರಿಟಿಷರ ಆಡಳಿತದಿಂದನೇ ಇದು ಆಗಿದ್ದು. ಹಾಗಾಗಿ ಈ ಕಡುಬಡತನದಿಂದಾಗಿ ಮತ್ತು ಸಂಪನ್ಮೂಲಗಳ ಕೊರತೆ ಯಾಕಾಯ್ತು ಅಂತಂದ್ರೆ, ನಾನು ಕಳೆದ ತರಗತಿಗಳಲ್ಲಿ ಕೂಡ ನಿಮ್ಗೆ ಹೇಳಿದ್ದೆ ದಲಭಾಯಿ ನವರಜಿಯವರ ಪಲಾಯನ ಸಿದ್ಧಾಂತ. ನಮ್ಮ ದೇಶದ ಬೇಕಾದಷ್ಟು ಸಂಪನ್ಮೂಲ, ಸುಮಾರು 1,500 ದಶಲಕ್ಷ ಪೌಂಡ್ಗಳಷ್ಟು ಆದಾಯ ಬ್ರಿಟಿಷ್ ದೇಶದ ಪರವಾಗಿ ಹೋಯಿತು, ಆ ದೇಶಕ್ಕೆ ರವಾನೆ ಆಗಿ ಹೋಯಿತು. ಈ ದೇಶ ಬಂಡವಾಳದ ಕೊರತೆಯನ್ನ ಅನುಭವಿಸುವಂತದ್ದಾಯಿತು. ಸೊ ಎಲ್ಲ ಕಾರಣಗಳಿಂದಾಗಿ ಬ್ರಿಟಿಷರ ಒಂದು ಆಡಳಿತವೇ ನಮ್ಮ ದೇಶದ ಎಲ್ಲ ಕೆಟ್ಟ ಪರಿಸ್ಥಿತಿಗಳಿಗೆ ಪ್ರಮುಖವಾದಂತಹ ಕಾರಣ ಅನ್ನುವಂತಹ ಮಾತುಗಳನ್ನ ಆರ್ ಸಿ ದತ್ತರವರು ಕೂಡ ಹೇಳ್ತಾರೆ ಅನ್ನುವಂಥದ್ದನ್ನ ಹೇಳಬಹುದು. ಸೊ ಹಾಗಾಗಿ ಅನಿಶ್ಚಿತ ಭೂಕಂದಾಯಗಳು ಮತ್ತು ಗುಡಿ ಕೈಗಾರಿಕೆಗಳ ವಿನಾಶದಿಂದ ಭಾರತೀಯ ರೈತರು ಮತ್ತಷ್ಟು ಕೂಡ ಬಡತನವನ್ನ ಅನುಭವಿಸುವಂತಾರಾದ್ರು ಅಥವಾ ತುಂಬಾ ಬಡವರಾದ್ರು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಬಹುದು. ಕಡಿಮೆ ಉತ್ಪಾದಕತೆ ಮತ್ತು ನೀರಾವರಿ ಸೌಲಭ್ಯಗಳ ಅಭಾವವು ಭಾರತದ ಕೃಷಿಯನ್ನ ಇನ್ನೂ ಕೂಡ ಬಾಧಿಸ್ತಾ ಇದ್ವು ಅನ್ನುವಂಥದ್ದನ್ನ ಆರ್ ಸಿ ದತ್ತರವರು ಹೇಳ್ತಾರೆ. ಅಂದ್ರೆ ಉತ್ಪಾದಕತೆನೂ ಕಡಿಮೆ, ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಗೆ ಒಳ್ಳೆಯ ವೇತನಗಳನ್ನ ಕೊಟ್ಟಾಗ, ಅವನಿಗೆ ಒಳ್ಳೆ ಬದುಕು ಅನ್ನುವಂಥದ್ದು ಸಿಕ್ಕಾಗ ಅವನ ಉತ್ಪಾದನಾ ಶಕ್ತಿ ಅಥವಾ ಸಾಮರ್ಥ್ಯ ಇನ್ನೂ ಕೂಡ ಜಾಸ್ತಿ ಆಗಲ್ಲ. ಅದಕ್ಕೆ ಬದಲಾಗಿ ಅವನಿಗೆ ಒಳ್ಳೆ ವೇತನವನ್ನ ಕೊಡಲ್ಲ, ಅವನಿಗೆ ಒಂದು ಉತ್ತಮವಾದಂತಹ ಕೆಲಸದ ಸನ್ನಿವೇಶಗಳನ್ನ ನಿರ್ಮಾಣ ಮಾಡಿಕೊಡದಿದ್ದಂತಹ ಸಂದರ್ಭದಲ್ಲಿ ಅವನ ಉತ್ಪಾದಕತೆ ಅನ್ನುವಂಥದ್ದು ಕಡಿಮೆ, ಪ್ರೊಡಕ್ಟಿವಿಟಿ ಅನ್ನೋದೇ ಕೂಡ ಕಡಿಮೆ ಆಗುತ್ತೆ. ಪ್ರೊಡಕ್ಟಿವಿಟಿ ಕಡಿಮೆ ಆಗೋದಕ್ಕೆ ಮತ್ತೊಂದು ಪ್ರಮುಖವಾದಂತಹ ಕಾರಣ ಏನಂತಂದ್ರೆ ನೀರಾವರಿಯ ಸೌಲಭ್ಯಗಳು ಇಲ್ಲದೆ ಇರತಕ್ಕಂಥದ್ದು ಕೂಡ ಒಂದು ಪ್ರಮುಖವಾದಂತಹ ಕಾರಣ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಬಹುದು. ಸೊ ಇಂಗ್ಲೆಂಡಿನ ಯಂತ್ರ ತಯಾರಿಕೆಗಳ ಸರಕುಗಳ ಎದುರು ನಮ್ಮ ಕುಶಲಕರ್ಮಿಗಳು, ಸಣ್ಣ ಕೈಗಾರಿಕೆಗಳು ಸ್ಪರ್ಧೆಯನ್ನ ತಾಳಿಕೊಳ್ಳಲಾಗದೆ ಸೊ ಅವು ನಾಶವನ್ನ ಹೊಂದಿದ್ವು ಅನ್ನುವಂತಹ ಮಾತನ್ನ ಆರ್ಸಿ ದತ್ತರವರು ಹೇಳ್ತಾರೆ. ಬ್ರಿಟಿಷರ ಆಳ್ವಿಕೆ ಪರಿಣಾಮವಾಗಿ ಅನಾದಿ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದ ಭಾರತೀಯ ಗ್ರಾಮ ಸ್ವರಾಜ್ಯ ಅನ್ನುವಂಥದ್ದು ನಾಶವನ್ನ ಹೊಂದಿತು ಎಂಬುದಾಗಿ ಇವರು ಮರುಗಿದರು ಅನ್ನುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಸೊ ನಮ್ಮಲ್ಲಿ ಗ್ರಾಮ ಸ್ವರಾಜ್ಯ ಅಂತ ಇತ್ತು, ಗ್ರಾಮಸ್ಥರೆಲ್ಲರೂ ಕೂಡ ಗ್ರಾಮದಲ್ಲಿರತಕ್ಕಂಥ ಜನರೆಲ್ಲರೂ ಕೂಡ ಅವ್ರಿಗೆ ಯಾವುದೇ ಆಸ್ತಿ ಪಾಸ್ತಿ ಹಣ ಅಧಿಕಾರ ಏನಿಲ್ಲ ಅಂತಂದ್ರು ನೆಮ್ಮದಿಯ ಜೀವನವನ್ನ ಮಾಡ್ತಾ ಇದ್ರು. ಈ ಗ್ರಾಮ ಸ್ವರಾಜ್ಯ ಅನ್ನುವಂಥದ್ದು ಕೂಡ ಬ್ರಿಟಿಷರ ಒಂದು ಆಡಳಿತಾವಧಿನಲ್ಲಿ ಅದು ಕೂಡ ನಾಶ ಆಯ್ತು ಅಂತ ನಮ್ಮಲ್ಲ ಮರುಗಿದಂತಹ ವ್ಯಕ್ತಿ ಅಂತಂದ್ರೆ ಆರ್ ಸಿ ದತ್ತರವರು. ಭಾರತದ ಜನರ ಜೀವನ ಮಟ್ಟವು ತೀರಾ ಕಡಿಮೆಯಾಗಿತ್ತು. ಇದಕ್ಕೆ ಆರ್ ಸಿ ದತ್ತರವರು ಕೊಡುವಂತಹ ಕೆಲವೊಂದು ಕಾರಣಗಳು ಯಾವುದು ಅಂತಂದ್ರೆ ಅಧಿಕ ಜನಸಾಂದ್ರತೆ. ಅವತ್ತಿನ ಕಾಲಕ್ಕೆ ಏನು ಭೂಮಿ ಇತ್ತು ಅಲ್ಲಿ ಸಂಪನ್ಮೂಲಗಳಿಗಿಂತ ಹೆಚ್ಚಾಗಿ ಜನಸಾಂದ್ರತೆ ಅಥವಾ ಜನಸಂಖ್ಯೆ ಅನ್ನುವಂಥದ್ದು ಜಾಸ್ತಿ ಇತ್ತು. ಒಂದು ಚದರ ಕಿಲೋಮೀಟರ್ ವ್ಯಾಪ್ತಿನಲ್ಲಿ ವಾಸಿಸುವಂತಹ ಒಂದು ಜನಸಂಖ್ಯೆಯನ್ನ ನಾವು ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತ ಕರಿತೇವೆ ಅಥವಾ ಅದನ್ನ ಜನಸಾಂದ್ರತೆ ಅಂತ ಕರಿತೇವೆ. ಸೊ ಈ ಒಂದು ಅಧಿಕ ಜನಸಾಂದ್ರತೆ, ಕೃಷಿ ಉತ್ಪನ್ನಗಳಿಗೆ ಬಹಳ ಕಡಿಮೆ ಬೆಲೆ ಹಾಗೂ ದೋಷಪೂರಿತವಾದಂತಹ ಒಂದು ಭೂ ಹಿಡುವಳಿಯ ಪದ್ಧತಿಗಳು ಬಡತನಕ್ಕೆ ಇನ್ನಷ್ಟು ಕಾರಣಗಳಾಗುವು ಅನ್ನುವಂಥದ್ದನ್ನು ಹೇಳ್ತಾರೆ. ಸ್ವಾರ್ಥಪರವಾದಂತಹ ಮತ್ತು ಸುಸಂಬದ್ಧವಲ್ಲದಂತಹ ಒಂದು ಹಣಕಾಸಿನ ನೀತಿಯಿಂದಾಗಿ ಭಾರತದ ಬಡತನ ಇನ್ನಷ್ಟು ಕೂಡ ಉಲ್ಬಣ ಆಯಿತು. ಅವತ್ತಿನ ಫಿನಾನ್ಷಿಯಲ್ ಪಾಲಿಸಿ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಈ ಫಿನಾನ್ಷಿಯಲ್ ಪಾಲಿಸಿಯನ್ನು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತಹ ಒಂದು ದಿಕ್ಕಲ್ಲಿ ಬ್ರಿಟಿಷರು ಸೋತಿದ್ರು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಬಹುದು. ಸೊ ಹಾಗಾಗಿ ಭಾರತದಲ್ಲಿ ಈ ಎಲ್ಲ ಒಂದು ಏನು ವರಮಾನ ಬ್ರಿಟಿಷರಿಂದ ವಸೂಲಿ ಆಗ್ತಾ ಇತ್ತು ತೆರಿಗೆಗಳ ರೂಪದಲ್ಲಿ, ಇದರ ಅರ್ಧ ಭಾಗದಷ್ಟು ವರಮಾನವನ್ನ ತಮ್ಮ ದೇಶಗಳಿಗೆ ಅವರು ರವಾನಿಸ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಕೂಡ ಆರ್ ಸಿ ದತ್ತರವರು ತಮ್ಮ ಪುಸ್ತಕಗಳಲ್ಲಿ ದಾಖಲಿಸಿದ್ದಾರೆ ಅನ್ನೋದನ್ನು ಹೇಳ್ಬೋದು. ಸೊ ದೇಶದಲ್ಲಿ ತೆರಿಗೆಯ ಮೂಲಕ ಸಂಗ್ರಹಿಸಿದ ವರಮಾನಗಳನ್ನ ಆ ದೇಶದಲ್ಲಿಯೇ ವ್ಯಯ ಮಾಡಿದಾಗ ಮಾತ್ರ ಒಂದು ದೇಶ ಸಮೃದ್ಧಿಯನ್ನ ಹೊಂದುತ್ತೆ ಮತ್ತು ಆ ದೇಶ ಸಂಪತ್ಭರಿತವಾದಂತಹ ಒಂದು ದೇಶ ಆಗುತ್ತೆ ಅನ್ನುವಂತಹ ಒಂದು ಮಾತಿನಲ್ಲಿ ಆರ್ ಸಿ ದತ್ತರವರು ನಂಬಿಕೆಯನ್ನು ಇಟ್ಟಿದ್ರು. ಬ್ರಿಟನ್ ಮತ್ತು ಐರ್ಲೆಂಡಿನಲ್ಲಿ ವಿಧಿಸಲಾಗ್ತಾ ಇದ್ದಂತಹ ಒಂದು ಏನು ತೆರಿಗೆಗಳಿತ್ತುವೋ ಆ ತೆರಿಗೆಗಳಿಗಿಂತ ಶೇಕಡ 40% ಅಷ್ಟು ಅಧಿಕ ಪ್ರಮಾಣದ ತೆರಿಗೆಗಳನ್ನ ಬ್ರಿಟಿಷರು ಭಾರತೀಯರ ಮೇಲೆ ವಿಧಿಸ್ತಾ ಇದ್ರು ಅನ್ನುವಂಥದ್ದು. ಬ್ರಿಟನ್ ಆ ದೇಶದಲ್ಲಿ ಮತ್ತು ಐರ್ಲೆಂಡ್ ಆ ದೇಶಗಳಲ್ಲಿ ಜನಸಾಮಾನ್ಯರ ಮೇಲೆ ವಿಧಿಸ್ತಾ ಇದ್ದಂತಹ ಒಂದು ತೆರಿಗೆಯ
ದರಗಳೇನಿದ್ವು ಅದಕ್ಕಿಂತ ಶೇಕಡ 40%, ಮರ್ತ್ಕೋಬೇಡಿದನ, ಶೇಕಡ 40%ರಷ್ಟು ಅಧಿಕಾರ ಪ್ರಮಾಣದ ಒಂದು ತೆರಿಗೆಗಳನ್ನ ಭಾರತೀಯರ ಮೇಲೆ ವಿಧಿಸ್ತಾ ಇದ್ರು ಅನ್ನುವಂಥದ್ದು ಈ ಮಾತುಗಳನ್ನ ಆರ್ ಸಿ ದತ್ ರವರು ದಾಖಲಿಸಿ ಹೇಳ್ತಾರೆ. ಭಾರತದ ಬಡತನಕ್ಕೆ ಆರ್ ಸಿ ದತ್ ರವರು ಕೆಲವೊಂದು ಪರಿಹಾರೋಪಾಯಗಳನ್ನ ಹೇಳ್ತಾರೆ. ನಮ್ಮ ದೇಶದ ಬಡತನ ಏನಿದೆ, ಈ ಬಡತನವನ್ನ ಹೋಗಲಾಡಿಸೋದಕ್ಕೆ ಆರ್ ಸಿ ದತ್ ರವರು ಕೆಲವೊಂದು ಪರಿಹಾರೋಪಾಯಗಳನ್ನು ಹೇಳುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ದಾರೆ, ಸಲಹೆಗಳನ್ನು ಇವರು ತಿಳಿಸ್ತಾರೆ. ಅದರಲ್ಲಿ ಮೊದಲನೇದು ಯಾವುದು ಅಂತಂದ್ರೆ, ಭಾರತದ ಗುಡಿ ಕೈಗಾರಿಕೆಗಳನ್ನ ಪುನರುಜ್ಜೀವನಗೊಳಿಸಬೇಕು. ಬ್ರಿಟಿಷರ ಆಳ್ವಿಕೆಯಿಂದಾಗಿ ಎಷ್ಟೋ ನಮ್ಮ ಕುಶಲ ಕೈಗಾರಿಕೆಗಳು ಮಣ್ಣಲ್ಲಿ ಮಣ್ಣಾಗಿ ಹೋದ್ರು. ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥವ್ರು ತಮ್ಮ ಹಳ್ಳಿಗಳಿಗೆ ವಾಪಸ್ ಆದ್ರು, ತಮ್ಮ ಕಸುಬನ್ನು ಅವರು ಕಳೆದುಕೊಂಡ್ರು. ಯಾಕೆಂದ್ರೆ ಬ್ರಿಟಿಷರ ಒಂದು ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾದಂತ ಎಲ್ಲ ವಸ್ತುಗಳು ನಮ್ಮ ಮಾರುಕಟ್ಟೆಯನ್ನು ತಲುಪಿದ್ವು. ಅವರ ಜೊತೆಗೆ ನಮ್ಮ ಕೈಗಾರಿಕೆಗಳು ಪೈಪೋಟಿಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಕೈಗಾರಿಕೆ ನಶಿಸಿ ಹೋದ್ವು. ಹಾಗಿದ್ರೆ ನಮ್ಮ ದೇಶಕ್ಕೆ ಬದುಕಬೇಕು ಅಂತಂದ್ರೆ ಆ ಬದುಕನ್ನ ಸೃಷ್ಟಿಯನ್ನ ಹೇಗೆ ಮಾಡ್ಕೊಳ್ಬೇಕು ಅಂದ್ರೆ ದತ್ತನವರ ಮುಖಾಂತರ ಒಂದು ಮಾಹಿತಿ ನಮಗೆ ಸಿಗುತ್ತೆ. ಅದೇನು ಅಂತಂದ್ರೆ, ನಮ್ಮ ಈ ಒಂದು ಗುಡಿ ಕೈಗಾರಿಕೆಗಳು, ಕುಶಲ ಕೈಗಾರಿಕೆಗಳು, ಎಲ್ಲ ಕೈಗಾರಿಕೆಗಳ ಪುನರುಜ್ಜೀವನ, ಪುನಶ್ಚೇತನವನ್ನ ಮಾಡಬೇಕು ಅನ್ನುವಂಥದ್ದು ಇವರ ಅಭಿಪ್ರಾಯ ಆಗಿತ್ತು. ಇದರಿಂದ ನಿರುದ್ಯೋಗ ಮತ್ತು ಅರೆ ನಿರುದ್ಯೋಗ ಅನ್ನುವಂಥದ್ದು ಮಾಯ ಆಗುತ್ತೆ. ನಿರುದ್ಯೋಗ ಮತ್ತು ಅರೆ ನಿರುದ್ಯೋಗಗಳು ಮಾಯ ಆದ್ರೆ ಇಲ್ಲಿ ದುಡಿಯುವಂತಹ ಕಾರ್ಮಿಕರು ವೇತನಗಳನ್ನು ಪಡ್ಕೊಳ್ತಾರೆ. ವೇತನ ಪಡ್ಕೊಂಡ್ರೆ ಅವರ ಬೇಡಿಕೆಗಳು ಜಾಸ್ತಿ ಆಗುತ್ತೆ. ಅವರ ಬೇಡಿಕೆ ಜಾಸ್ತಿ ಆದ್ರೆ ಲಾಭಾಂಶಗಳು ಜಾಸ್ತಿ ಆಗ್ತವೆ. ಲಾಭಗಳು ಜಾಸ್ತಿ ಆದ್ರೆ ಆ ಲಾಭಗಳಿಂದ ಪ್ರೇರಿತರಾದಂತಹ ಹೂಡಿಕೆದಾರರು ಮತ್ತಷ್ಟು ಹೂಡಿಕೆಗಳನ್ನ ಮಾಡ್ತಾರೆ. ಇನ್ನಷ್ಟು ಜನರಿಗೆ ಉದ್ಯೋಗ ಸಿಗುತ್ತೆ. ಇದರಿಂದಾಗಿ ಜನರ ಜೀವನದ ಮಟ್ಟ ಅನ್ನುವಂಥದ್ದು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್ ವಿಲ್ ಬಿ ಇನ್ಕ್ರೀಸಿಂಗ್ ಅನ್ನುವಂಥದ್ದನ್ನ ಒಂದು ಮಾತುಗಳನ್ನ ಆರ್ ಸಿ ದತ್ ರವರು ಹೇಳ್ತಾರೆ. ಇದು ಮೊದಲನೇ ಒಂದು ಸಲಹೆ, ಭಾರತದ ಬಡತನವನ್ನ ಹೇಗೆ ಹೋಗಲಾಡಿಸಬೇಕು ಅನ್ನೋದಕ್ಕೆ ಆರ್ ಸಿ ದತ್ ರವರ ಒಂದು ಸಲಹೆ ಇದು. ಎರಡನೇದು, ಭೂಕಂದಾಯವನ್ನು ಹೊರತುಪಡಿಸಿ ಭೂಮಿಯ ಮೇಲೆ ಯಾವುದೇ ರೀತಿಯಾದಂತಹ ಒಂದು ತೆರಿಗೆಗಳನ್ನ ವಿಧಿಸಬಾರದು ಅನ್ನುವಂಥದ್ದು. ಭೂಕಂದಾಯ ಹಾಕೊಳ್ಳಿ, ಇನ್ನು ಭೂಮಿಗೆ ಸಂಬಂಧಿಸಿದಂತೆ ನೀರಾವರಿ ತೆರಿಗೆ ಹಾಕ್ತಕ್ಕಂಥದ್ದು, ಮಾರಾಟದ ತೆರಿಗೆಯನ್ನು ಹಾಕುವಂಥದ್ದು, ಅಥವಾ ಸಂತೆಗಳ ಒಂದು ತೆರಿಗೆಗಳನ್ನು ಹಾಕ್ತಕ್ಕಂಥದ್ದು, ಅಥವಾ ಇನ್ಯಾವುದೋ ರಾಜನ ಹುಟ್ಟುಹಬ್ಬವನ್ನು ಮಾಡಬೇಕು ಅಂದ್ಕೊಂಡು ಇನ್ಯಾವುದೋ ತೆರಿಗೆಗಳನ್ನು ಹಾಕ್ತಕ್ಕಂಥದ್ದು, ರೈತರ ಮೇಲೆ ಇನ್ಯಾವುದೇ ತೆರಿಗೆಗಳನ್ನು ಹಾಕಬಾರದು, ಕೇವಲ ಭೂಕಂದಾಯಗಳನ್ನ ಮಾತ್ರ ಅನ್ನುವಂಥ ಮಾತುಗಳನ್ನ ಇಲ್ಲಿ ಆರ್ ಸಿ ದತ್ ರವರು ಹೇಳಿರ್ತಕ್ಕಂಥದ್ದು ಇವರ ದೂರಾಲೋಚನೆಗಳನ್ನ ನಮಗೆ ತಿಳಿಸುತ್ತೆ. ಎಷ್ಟು ಮಟ್ಟಿಗೆ ಇವರು ಭಾರತೀಯರ ಒಂದು ಪ್ರಗತಿಯ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ರೈತರ ಪರವಾಗಿ ಆಲೋಚನೆಗಳನ್ನು ಮಾಡಿದ್ರು ಅನ್ನುವಂತಹ ಮಾತುಗಳು ನಮಗೆ ಇಲ್ಲಿ ವೇದ್ಯವಾಗ್ತವೆ ಅಂತ ಹೇಳ್ಬೋದು. ಮತ್ತೆ ಮೂರನೇದಾಗಿ, ಭಾರತದಲ್ಲಿ ಸಂಗ್ರಹಿಸಿದ ಆದಾಯವನ್ನ ಸರ್ಕಾರಗಳು ಭಾರತದಲ್ಲಿಯೇ ಖರ್ಚು ಮಾಡಬೇಕು. ಆರ್ಥಿಕ ಚಿಂತನೆಗಳ ಇತಿಹಾಸವನ್ನು ಓದ್ತಾ ಹೋದಂತೆ ನಮಗೆ ಕೆಲವು ಮಾಹಿತಿಗಳು ಸಿಗ್ತವೆ. ಅದೇನು ಅಂತಂದ್ರೆ, ಭಾರತೀಯರ ಹಣವನ್ನ ಬ್ರಿಟಿಷರ ಸೈನ್ಯದ ವೆಚ್ಚಗಳನ್ನ ಬಳಸೋದಕ್ಕೆ ಬ್ರಿಟಿಷರು ಬಳಸ್ತಾ ಇದ್ರು ಅನ್ನುವಂಥದ್ದು. ದಾದಾಬಾಯಿ ನವರೋಜಿಯವರ ಒಂದು ವಿಚಾರಗಳನ್ನ ನೀವು ತಿಳ್ಕೊಳ್ಳುವಾಗ, ಅಥವಾ ರಾನಡೆಯವರ ವಿಚಾರಗಳನ್ನು ತಿಳ್ಕೊಳ್ಳುವಾಗ ಈ ಎಲ್ಲ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನೌಕಾ ವೆಚ್ಚಗಳು, ಸಮುದ್ರದ ಮಾರ್ಗಗಳ ಮುಖಾಂತರ ಯಾರೂ ಕೂಡ ನಮ್ಮ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಸೈನಿಕರ ಒಂದು ನೌಕಾ ವೆಚ್ಚಗಳನ್ನ ಭಾರತೀಯರ ಹಣವನ್ನ ಬಳಸಿ ಇವರೇನ್ ಮಾಡ್ತಾರೆ, ಬ್ರಿಟಿಷರು ಆ ವೆಚ್ಚಗಳನ್ನ ಭರಿಸ್ತಾ ಇದ್ರು ಅನ್ನುವಂಥದ್ದು. ಹಾಗಾಗಿ ಇದರ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ನಮ್ಮ ದೇಶದಲ್ಲಿ ಸಂಗ್ರಹವಾದಂತಹ ಆದಾಯವನ್ನ ಅದು ನಮ್ಮ ದೇಶದ ಉದ್ದಾರಕ್ಕೋಸ್ಕರವೇ ಕೂಡ ಖರ್ಚು ಮಾಡಬೇಕು, ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಬೇಕು, ಕೃಷಿ ಕೈಗಾರಿಕೆ ವ್ಯಾಪಾರ ವಾಣಿಜ್ಯಗಳನ್ನ ಈ ಹಣದಿಂದ ನಿರ್ಮಾಣ ಮಾಡಬೇಕು ಅನ್ನುವಂಥ ಮಾತುಗಳನ್ನ ರಮೇಶ್ ಚಂದ್ರ ದತ್ ರವರು ಕೂಡ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಮಳೆಯ ಅನಿಶ್ಚಿತತೆಯನ್ನ ತಪ್ಪಿಸಲು ನೀರಾವರಿ ಸೌಲಭ್ಯಗಳನ್ನ ವ್ಯಾಪಕವಾಗಿ ಬಳಸಬೇಕು ಅನ್ನುವಂಥದ್ದು. ನಮ್ಮ ದೇಶದಲ್ಲಿ ಮಳೆಯ ಅನಿಶ್ಚಿತತೆ ಅನ್ನುವಂಥದ್ದು ತುಂಬಾ ಇದೆ. ಈ ಅನಿಶ್ಚಿತತೆಯನ್ನ ಸರಿಪಡಿಸಬೇಕು ಅಂತಂದ್ರೆ ನೀರಾವರಿ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬೇಕು. ಕೆರೆಗಳನ್ನ, ಕಾಲುವೆಗಳನ್ನ ನಿರ್ಮಾಣ ಮಾಡೋದ್ರ ಮುಖಾಂತರ, ಅಥವಾ ಹೂಡನ್ನ ತೆಗೆಯೋದ್ರ ಮುಖಾಂತರ, ಈ ತರದಕ್ಕೆ ಸರ್ಕಾರ ಹೆಚ್ಚು ಹೆಚ್ಚು ಖರ್ಚುಗಳನ್ನ ಮಾಡಬೇಕು ಅನ್ನುವಂಥ ಮಾತುಗಳನ್ನ ಇವರು ಹೇಳ್ತಾರೆ. ಸೊ ನೆಕ್ಸ್ಟ್ ಐದನೇ ಅಂಶ, ಬಡತನ ನಿರ್ಮೂಲನಕ್ಕೆ ಇವರು ಕೊಡ್ತಕ್ಕಂತಹ ಸಲಹೆ, ಸರ್ಕಾರವು ವೆಚ್ಚದಲ್ಲಿ ಮಿತವ್ಯಯವನ್ನು ಸಾಧಿಸಲು ಪ್ರಯತ್ನವನ್ನ ಮಾಡಬೇಕು, ಎಕಾನಮಿ ಅಂತ ಹೇಳ್ತೇವೆ. ಸೊ ಎಕಾನಮಿ ಅಂತಂದ್ರೆ ಮಿತವ್ಯಯ ತತ್ವ ಅಂತಂದ್ರೆ ಸರ್ಕಾರಕ್ಕೆ ಬರತಕ್ಕಂತಹ ಆದಾಯವನ್ನ ವಸೂಲಿ ಮಾಡುವಾಗ ಆ ವಸೂಲಾತಿಯ ಖರ್ಚು ಏನಾಗಿರ್ಬೇಕು ಅಂತಂದ್ರೆ ಕಡಿಮೆ ಇರಬೇಕು. ಉದಾಹರಣೆಗೆ ಸರ್ಕಾರಕ್ಕೆ ಒಂದು 100 ಕೋಟಿ ಆದಾಯ ಬರುತ್ತೆ ಅಂತಂದ್ರೆ ಒಂದು 50 ಕೋಟಿನೋ 60 ಕೋಟಿನೋ ಆಡಳಿತಾತ್ಮಕ ವೆಚ್ಚಗಳನ್ನ ಮಾಡಿ
ಆ ಹಣವನ್ನು ವಸೂಲಿ ಮಾಡಬೇಕೇ ಹೊರತು ಆ 100 ಕೋಟಿ ಆದಾಯವನ್ನು ವಸೂಲಿ ಮಾಡಲಿಕ್ಕೆ 110 120 ಕೋಟಿ ವೆಚ್ಚಗಳನ್ನು ಮಾಡಲಾದರೆ ಸೋ ಅಂತಹ ಆದಾಯವನ್ನು ನಾವು ಗಳಿಸುವಂತಹ ಅದನ್ನು ಪಡೆಕೊಳ್ಳುವಂತಹ ಪ್ರಯತ್ನವನ್ನೇ ಬಿಟ್ಟುಬಿಡಬೇಕು ಅನ್ನುವಂತ ಒಂದು ಮಾತುಗಳು ಸೋ ನಂತರ ಆರನೇದು ಯಾವುದು ಅಂತಂದ್ರೆ ಸಾರ್ವಜನಿಕ ಸಾಲದ ಮೇಲೆ ಬಡ್ಡಿಯ ದರವನ್ನು ಕಡಿಮೆ ಮಾಡಬೇಕು ಸಾರ್ವಜನಿಕ ಸಾಲವನ್ನು ಪಡೆಯತಕ್ಕಂತ ಜನರು ಅಲ್ಪಾವಧಿ ಮಧ್ಯಮಾವಧಿ ಸಾಲಗಳನ್ನು ತಮ್ಮ ಬೆಳೆಗಳ ಸಾಲವನ್ನು ತಮ್ಮ ದಿನನಿತ್ಯದ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೋಸ್ಕರ ರೈತಾಪಿ ವರ್ಗದವರು ಸಾಲಗಳನ್ನು ಪಡೆದುಕೊಳ್ತಾರೆ ಇದರ ಮೇಲೆ ವಿಧಿಸತಕ್ಕಂತ ಬಡ್ಡಿಯನ್ನು ಏನು ಮಾಡಬೇಕು ಅಂತಂದ್ರೆ ಅತ್ಯಂತ ಕಡಿಮೆ ಮಾಡಬೇಕು ಸಾರ್ವಜನಿಕ ಸಾಲದ ಮೇಲೆ ತುಂಬಾ ಕಡಿಮೆ ಬಡ್ಡಿ ದರವನ್ನು ವಿಧಿಸಬೇಕು ಸಾರ್ವಜನಿಕ ಸಾಲವನ್ನು ಮಾಡತಕ್ಕಂತವರು ಯಾರು ಅಂತಂದ್ರೆ ಸರ್ಕಾರವನ್ನು ಕೂಡ ಮಾಡಬಹುದು ಜನರಿಂದ ಜನರಿಗಾಗಿ ಜನರಿಗೋಸ್ಕರವೇ ಇರತಕ್ಕಂತದ್ದೇ ಸಾರ್ವಜನಿಕ ವ್ಯವಸ್ಥೆ ಸರ್ಕಾರ ಪ್ರಜಾಪ್ರಭುತ್ವ ಸೋ ಹಾಗಾಗಿ ಸಾರ್ವಜನಿಕ ಸಾಲಗಳ ಮೇಲೆ ಬಡ್ಡಿಯನ್ನು ತುಂಬಾ ಕಡಿಮೆ ಅಥವಾ ಮಿತಗೊಳಿಸಬೇಕು ಅನ್ನುವಂತ ಮಾತುಗಳನ್ನು ಕೂಡ ಇರ್ತವೆ ಮತ್ತು ಸಾರ್ವಜನಿಕ ಸಾಲಗಳು ಸಂಪೂರ್ಣವಾಗಿ ಮರುಪಾವತಿಸಲು ಇದು ಅನುಕೂಲವನ್ನು ಉಂಟು ಮಾಡುತ್ತೆ ಅನುಕೂಲವನ್ನು ಉಂಟು ಮಾಡುವಂತಹ ಒಂದು ಋಣ ವಿಮೋಚನಾ ನಿಧಿಯನ್ನ ಸಿಕ್ಕಿಂಗ್ ಫಂಡ್ ಅಂತ ನಾವು ಇದನ್ನ ಕರೀತೇವೆ ಕಂತುಗಳ ರೂಪದಲ್ಲಿ ಪಡೆದಂತಹ ಸಾಲವನ್ನು ತೀರಿಸೋದಕ್ಕೆ ಸರ್ಕಾರ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಒಂದು ಫಂಡ್ಗೆ ಒಂದಷ್ಟು ಪ್ರತಿ ತಿಂಗಳು ಒಂದಷ್ಟು ಹಣವನ್ನು ತುಂಬುತ್ತಾ ಬರ್ತಾ ಒಂದು ವರ್ಷ ಆದ್ಮೇಲೆ ಆ ಫಂಡ್ ಅಲ್ಲಿ ಏನೆಲ್ಲ ಹಣ ಇದೆ ಆ ಎಲ್ಲ ಹಣವನ್ನು ತೆಗೆದುಕೊಂಡೋಗಿ ಕಟ್ಕೊಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ನಾವು ಋಣ ವಿಮೋಚನಾ ನಿಧಿ ಅಂತ ಹೇಳ್ತೇವೆ ಸರ್ಕಾರ ಈ ನಿಧಿಯನ್ನ ತೆಗೆದಿರುತ್ತೆ ತಾನು ಮಾಡದಂತಹ ಒಂದು ಸಾಲಕ್ಕೆ ಇದು ಈ ನಿಧಿಯಲ್ಲಿ ಹಣವನ್ನ ತುಂಬುತ್ತಾ ಬರುತ್ತೆ ಮತ್ತು ಒಂದು ನಿರ್ದಿಷ್ಟ ಮೊತ್ತವಾದ ನಂತರ ಅದು ತಾನು ಮಾಡಿದ ಸಾಲವನ್ನ ಈ ಒಂದು ಫಂಡ್ ನ ಮುಖಾಂತರ ಮಾಡ್ತಕ್ಕಂಥದನ್ನ ನಾವು ಋಣ ವಿಮೋಚನಾ ನಿಧಿ ಅಂತ ನಾವಿಲ್ಲಿ ಕರಿತೇವೆ ಮುಂದುವರೆದು ಗ್ರಾಮೀಣ ಬಡತನ ಕುರಿತು ಆರ್ ಸಿ ದತ್ರವರು ಕೆಲವೊಂದು ಅಂಶಗಳನ್ನ ಹೇಳ್ತಾರೆ ಓವರ್ಆಲ್ ಆಗಿ ಒಂದು ಬಡತನ ಅಂದ್ರೆ ಏನು ಬಡತನದ ನಿರ್ಮೂಲನೆಗೆ ಅಥವಾ ಅದಕ್ಕೆ ಪರಿಹಾರಗಳನ್ನ ದತ್ರವರು ತಿಳಿಸೋದ್ರ ಜೊತೆಗೆ ಗ್ರಾಮೀಣ ಬಡತನದ ಬಗ್ಗೆನೂ ಕೂಡ ಕೆಲವೊಂದು ಅಂಶಗಳನ್ನ ದತ್ರವರು ಹೇಳುವಂತ ಒಂದು ಪ್ರಯತ್ನಗಳು ಮಾಡ್ತಾರೆ ಅದ್ಯಾವುದು ಅಂತಂದ್ರೆ ಕ್ಷಾಮಗಳಿಂದ ನೊಂದವರು ಗೇಣಿ ಪಾವತಿಸುವ ಅಥವಾ ಭೂಕಂದಾಯ ಪಾವತಿಸುವ ವರ್ಗವಲ್ಲ ಅವರು ಪಾವತಿಸುವಂತ ಅವಶ್ಯಕತೆ ಇಲ್ಲ ಕ್ಷಾಮದ ಸಂದರ್ಭಗಳಲ್ಲಿ ಯಾವುದೇ ರೀತಿಯ ಒಂದು ಭೂಕಂದಾಯಗಳನ್ನಾಗ್ಲಿ ಅಥವಾ ಇನ್ಯಾವುದೇ ರೀತಿಯ ತೆರಿಗೆಗಳನ್ನ ಕಟ್ಟಿಕೊಡಬಾರದು ಅನ್ನುವಂಥದ್ದು ಎರಡನೇದು ಅಪಾರ ಸಂಖ್ಯೆಯ ಕೃಷಿ ಕಾರ್ಮಿಕರು ಕ್ಷಾಮಗಳಿಂದ ಬೆಂದು ಬಸವಳಿಯುತ್ತಿದ್ದರು ಅಪಾರ ಸಂಖ್ಯೆಯ ಕೃಷಿ ಕಾರ್ಮಿಕರು ಕ್ಷಾಮಗಳಿಂದ ಬೆಂದು ಬಸವಳಿಯುತ್ತಿದ್ದರು ಅನ್ನುವಂಥದ್ದನ್ನ ಹೇಳ್ತೇವೆ ಸೊ ಮೂರನೇದಾಗಿ ಬಡತನವು ಭೂಮಿಯ ವಿಭಜನೆ ಮತ್ತು ಛಿದ್ರೀಕರಣಗಳಿಂದಲೂ ಕೂಡ ಉಂಟಾಗುತ್ತೆ ಫ್ರಾಗ್ಮೆಂಟೇಷನ್ಸ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಡಿವಿಷನ್ಸ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಈ ಕಾರಣದಿಂದಲೂ ಕೂಡ ನಮ್ಮ ದೇಶದಲ್ಲಿ ಬಡತನ ಅನ್ನುವಂಥದ್ದು ಉಂಟಾಗುತ್ತೆ ಒಂದು ಭೂಮಿಯ ಛಿದ್ರೀಕರಣ ಅನ್ನುವಂಥದ್ದು ಉಂಟಾಗುತ್ತೆ ಭೂಮಿಯ ವಿಭಜನೆ ಅನ್ನುವಂಥದ್ದು ಉಂಟಾಗುತ್ತೆ ಅಥವಾ ಆನ್ಸೆಸ್ಟ್ರಿ ಪ್ರಾಪರ್ಟಿ ರೈಟ್ಸ್ ಆಕ್ಟ್ ಇಂದನೂ ಕೂಡ ಈ ರೀತಿಯ ಒಂದು ವ್ಯವಸ್ಥೆಗಳು ಕಂಡು ಬರುತ್ತೆ ಅನ್ನುವಂಥದ್ದನ್ನ ಅವತ್ತಿನ ಕಾಲಕ್ಕೆ ಆರ್ ಸಿ ದತ್ರವರು ಕೂಡ ಹೇಳ್ತಾರೆ ಅನೇಕ ಬಗೆಯ ಮಧ್ಯವರ್ತಿಗಳು ಮತ್ತು ಕ್ರೂರಿಗಳಾದಂತಹ ಭೂಮಾಲಿಕರಿಂದ ಗೇಣಿದಾರರು ಅಪಾರವಾದಂತಹ ಆ ಒಂದು ನಷ್ಟವನ್ನ ಅನುಭವಿಸಿದ್ರು ಅನ್ನುವಂಥದ್ದು ಇಲ್ಲಿ ಭೂಮಾಲೀಕರಿಂದನೂ ಕೂಡ ಮತ್ತೆ ಮಧ್ಯವರ್ತಿಗಳಿಂದನೂ ಕೂಡ ರೈತಾಪಿ ವರ್ಗಗಳು ಬಹುದೊಡ್ಡ ನಷ್ಟಗಳನ್ನು ಅನುಭವಿಸ್ತಾ ಇದ್ರು ಅನ್ನುವಂತ ಮಾತುಗಳನ್ನು ಕೂಡ ಆರ್ ಸಿ ದತ್ರವರು ಈ ಒಂದು ಗ್ರಾಮೀಣ ಬಡತನದ ಬಗ್ಗೆ ಮಾತಾಡ್ತಾ ಕೆಲವು ಮಾಹಿತಿಗಳನ್ನು ಕೊಡ್ತಾರೆ ಈ ಎಲ್ಲ ಅಂಶಗಳು ಗ್ರಾಮೀಣ ಬಡತನದ ವಿಷಯ ವಿಷಮ ವೃತ್ತದ ಒಂದು ಲಕ್ಷಣಗಳಾಗಿದ್ದಾವೆ ನಾವು ಯಾವಾಗಲೂ ಬಡತನದ ಬಗ್ಗೆ ಹೇಳ್ತಾ ಇದ್ದೀವಿ ಈ ಬಡತನ ಅನ್ನುವಂಥದ್ದು ಅದು ಒಂದು ರೀತಿ ಬಡತನದ ವಿಷ ಚಕ್ರವಾಗಿ ಸುತ್ತಾ ಇರುತ್ತೆ ಏನು ಬಡತನದ ವಿಷ ಚಕ್ರ ಅಂತಂದ್ರೆ ಪರಸ್ಪರ ಕ್ರಿಯೆ ಮತ್ತು ಪ್ರಕ್ರಿಯೆಗಳಿಂದ ಬಡತನದ ದೇಶ ಒಂದು ಬಡತನದ ಸ್ಥಿತಿಯಲ್ಲೇ ಇರತಕ್ಕಂಥದ್ದನ್ನ ಬಡತನದ ವಿಷ ಚಕ್ರ ಅಂತ ಹೇಳ್ತೇವೆ ಬಡತನದ ವಿಷ ಚಕ್ರ ಪರಸ್ಪರ ಕ್ರಿಯೆ ಮತ್ತು ಪ್ರಕ್ರಿಯೆಗಳಿಂದ ಬಡತನದ ದೇಶ ಒಂದು ಬಡತನ ಸ್ಥಿತಿಯಲ್ಲೇ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನ ನಾವು ಇಲ್ಲಿ ಬಡತನದ ವಿಷ ಚಕ್ರ ಅಂತ ಕರಿತೇವೆ ಆ ವಿಷ ಚಕ್ರದಿಂದ ಹೊರಗಡೆ ಬರುವಂತಹ ಒಂದು ಪ್ರಯತ್ನ ಎಷ್ಟೇ ಮಾಡಿದ್ರು ಅದು ಬಡವರಿಗೆ ಸಾಧ್ಯ ಆಗೋಲ್ಲ ಇದನ್ನ ಬಡತನದ ವಿಷಮ ಚಕ್ರ ವಿಷ ಚಕ್ರ ಅಂತ ನಾವಿಲ್ಲಿ ಅಥವಾ ವಿಷ ವೃತ್ತ ಅಂತ ನಾವನ್ನ ಕರಿತೇವೆ ಈ ಸಮಸ್ಯೆಗಳನ್ನ ಪುನರ್ ಕೈಗಾರಿಕೆಗಳನ್ನ ಪುನರ್ಗಟ್ಟಿಸುವ ಮುಖಾಂತರ ಪುನಶ್ಚೇತನಗೊಳಿಸುವುದರ ಮುಖಾಂತರ ಮಾತ್ರವೇ ಪರಿಹರಿಸಬಹುದು ಅನ್ನುವಂತ ಮಾತುಗಳನ್ನು ಕೂಡ ಸಲಹೆಗಳನ್ನು ಕೂಡ ರಮೇಶ್ ಚಂದ್ರ ದತ್ ಅವರು ನೀಡ್ತಾರೆ ಅವತ್ತಿನ ಕಾಲಕ್ಕೆ ಲಾರ್ಡ್ ಕರ್ಜನ್ಗೆ ಆರ್ ಸಿ ದತ್ತರವರು ಬರೆದಂತಹ ಕೆಲವೊಂದು ಪತ್ರಗಳು 1900 ಇವುಗಳನ್ನ ಸಂಗ್ರಹಿಸಿ ಒಂದು ಹೊಸ ರೂಪದಲ್ಲಿ ಇವರ ಒಂದು ಲೇಖನಗಳನ್ನ ಪ್ರಕಟಿಸಲಾಗುತ್ತೆ 1900 ಅದನ್ನ
ಓಪನ್ ಲೆಟರ್ಸ್ ಟು ಲಾರ್ಡ್ ಕರ್ಜನ್ ಆನ್ ಫೆಮೈನ್ಸ್ ಅಂಡ್ ಲ್ಯಾಂಡ್ ಅಸೆಸ್ಮೆಂಟ್ಸ್ ಇನ್ ಇಂಡಿಯಾ ಎಂಬ ಶೀರ್ಷಿಕೆಯಲ್ಲಿ ಇದನ್ನ 1900 ಪ್ರಕಟಿಸಲಾಗುತ್ತೆ. ಹಲವಾರು ಪತ್ರಗಳನ್ನ ಲಾರ್ಡ್ ಕರ್ಜನ್ ರವರಿಗೆ ಆರ್ ಸಿ ದತ್ತರವರು ಬರೆದಿರ್ತಾರೆ. ಅವೆಲ್ಲದರ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು 1900 ಇದನ್ನ ಪ್ರಕಟಿಸ್ತಾರೆ. ಮತ್ತೊಮ್ಮೆ ಓದ್ತಾ ಇದ್ದೀನಿ, ಇದನ್ನ ಓಪನ್ ಲೆಟರ್ ಟು ಲಾರ್ಡ್ ಕರ್ಜನ್ ಆನ್ ಫೆಮೈನ್ಸ್ ಅಂಡ್ ಲ್ಯಾಂಡ್ ಅಸೆಸ್ಮೆಂಟ್ಸ್ ಇನ್ ಇಂಡಿಯಾ ಅನ್ನುವಂತ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಇದನ್ನ ಪ್ರಕಟಿಸಲಾಗುತ್ತೆ ಎನ್ನುವಂಥದ್ದು. ಬ್ರಿಟಿಷರ ಆಡಳಿತದಲ್ಲಿ ಬೇಸದಿದ್ದ ಆರ್ ಸಿ ದತ್ರವರು ತಮ್ಮ 49ನೇ ವಯಸ್ಸಿಗೆ ಅವರು ರಾಜೀನಾಮೆಯನ್ನು ನೀಡ್ತಾರೆ. ಯಾಕೆಂತಂದ್ರೆ ಅವತ್ತಿನ ಕಾಲಕ್ಕೆ ಇವರಿಗಿಂತ ಕೆಳಮಟ್ಟದ ಒಂದು ಅಧಿಕಾರಿ ವರ್ಗದವರಿಗೆ ಹೆಚ್ಚು ಒಂದು ಪ್ರಮೋಷನ್ಗಳನ್ನು ಕೊಟ್ಟು ಇವರಿಗೆ ಮೇಲೆ ಅವರನ್ನು ತಂದು ಕೂರಿಸತಕ್ಕಂಥ ಕೆಲಸವನ್ನ ಒಂದು ಬ್ರಿಟಿಷ್ ಸರ್ಕಾರ ಮಾಡುತ್ತೆ. ಇವರೊಬ್ಬ ಜಿಲ್ಲಾಧಿಕಾರಿ ಆಗಿದ್ರೂ ಕೂಡ, ಅತ್ಯಂತ ಉನ್ನತ ವ್ಯಾಸವನ್ನ ಮಾಡಿಕೊಂಡಿದ್ರು ಕೂಡ ಇವರಿಗೆ ಅವಮಾನಿಸುವಂತಹ ಹಲವಾರು ನಿದರ್ಶನಗಳು ಅವತ್ತಿನ ನಡೀತವೆ. ಇದರಿಂದ ಬೇಸತ್ತಂತಹ ಈ ಆರ್ ಸಿ ದತ್ರವರು ತಮ್ಮ 49ನೇ ವಯಸ್ಸಿಗೆ ಬ್ರಿಟಿಷ್ ಸರ್ಕಾರದ ಉನ್ನತ ಉದ್ಯೋಗಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಹೊರಗಡೆ ಬರ್ತಾರೆ. ತಮ್ಮ ಸ್ವಯಂ ನಿವೃತ್ತಿಯನ್ನು ಇವರು 1897 ಕೂಡ ಪಡ್ಕೊಳ್ತಾರೆ ಎನ್ನುವಂಥದ್ದು. ಮತ್ತು 1897 1909 ಇವರು ಆರ್ಥಿಕ ಇತಿಹಾಸಕಾರರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ನಂತರ ಅವರು ಬಡ ರೈತರ ಪರವಾಗಿ ಹೋರಾಡುವಂತಹ ಒಬ್ಬ ರಾಜಕಾರಣಿ ಆಗ್ತಾರೆ ಅನ್ನುವಂತಹ ಮಾಹಿತಿಗಳು ನಮಗೆ ಲಭ್ಯವಾಗ್ತವೆ. ದತ್ರವರು ಸೇವೆಯಲ್ಲಿದ್ದಂತಹ ಒಂದು ಸಂದರ್ಭದಲ್ಲಿ ಪೀಸೆಂಟ್ರಿ ಆಫ್ ಬಂಗಾಲ್ ಅನ್ನುವಂತ ಒಂದು ಅರ್ಥಶಾಸ್ತ್ರದ ಕೃತಿಯನ್ನ ಇವರು ಬರೀತಾರೆ. ಕ್ರಿಸ್ತಶಕ 1897 ನಿವೃತ್ತಿಗೂ ಮುಂಚೆ ರಜೆಯ ಮೇಲೆ ತೆರಳಿದ್ದಂತಹ ಆರ್ ಸಿ ದತ್ರವರು ಇಂಗ್ಲೆಂಡ್ ಮತ್ತು ಭಾರತ ಅನ್ನುವಂತಹ ಒಂದು ಗ್ರಂಥವನ್ನ ಇವರು ಪ್ರಕಟಿಸ್ತಾರೆ. ನಾಪಕ ಇಟ್ಕೊಳ್ಳಿದು, ಇಂಗ್ಲೆಂಡ್ ಮತ್ತು ಭಾರತ ಅನ್ನುವಂತ ಒಂದು ಗ್ರಂಥವನ್ನು ಇವರು ಪ್ರಕಟಿಸ್ತಾರೆ. ಈ ಗ್ರಂಥದಲ್ಲಿ ದತ್ರವರು ಬ್ರಿಟಿಷ್ ಇತಿಹಾಸ ಮತ್ತು ಭಾರತದ ಇತಿಹಾಸ ಇವೆರಡೂ ಕೂಡ ಸಮಾನಾಂತರ ನದಿಗಳಿದ್ದಂತೆ ಅಥವಾ ಸಮಾನಾಂತರ ನದಿಗಳಂತೆ ಹರಿದು ಹೋದವೆ ಎಂದು ಹೇಳ್ತಾರೆ. ಈ ವಾಕ್ಯವನ್ನ ನೀವು ಮರೆತುಕೊಳ್ಬಾರ್ದು. ಇವರು ಇಂಗ್ಲೆಂಡ್ ಮತ್ತು ಭಾರತ ಅನ್ನುವಂತಹ ಗ್ರಂಥದಲ್ಲಿ ಬ್ರಿಟಿಷ್ ಇತಿಹಾಸ ಮತ್ತು ಭಾರತದ ಇತಿಹಾಸವನ್ನ ಈ ರೀತಿಯಾಗಿರ್ತಾರೆ, ಇವೆರಡೂ ಕೂಡ ಸಮಾನಾಂತರ ನದಿಗಳಂತೆ ಹರಿದು ಹೋದವು ಅನ್ನುವಂತಹ ಮಾತುಗಳನ್ನ ಅವತ್ತಿನ ಕಾಲಕ್ಕೆ ಇವರು ಅಧಿಕಾರದಲ್ಲಿ ಇದ್ದಂತಹ ಅವಧಿನಲ್ಲೇ ರಜೆಗೆ ತೆರಳಿರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಪುಸ್ತಕವನ್ನು ಇವರು ಬರೀತಾರೆ. ಸೊ ಭಾರತೀಯ ಜನರ ಬಡತನವು ಯಾವುದೇ ನಾಗರಿಕ ದೇಶದಲ್ಲಿ ಅಥವಾ ಯಾವುದೇ ನಾಗರಿಕ ದೇಶಕ್ಕೆ ಹೋಲಿಕೆಯನ್ನು ಕೂಡ ಮಾಡಲು ನಿಲುಕದಂತಹ ಒಂದು ವ್ಯವಸ್ಥೆಯಾಗಿತ್ತು. ಏಕೆ ಭಾರತೀಯ ಜನರ ಬಡತನವು ಯಾವುದೇ ನಾಗರಿಕ ದೇಶದಲ್ಲಿ ಹೋಲಿಕೆಗೆ ನಿಲುಕದ್ದು ಏಕೆ? 1877 1878 1892 1897 ಮತ್ತು 1900 ಕ್ಷಾಮಗಳು ಎಲ್ಲವೂ ಬ್ರಿಟಿಷ್ ಆಡಳಿತದಲ್ಲಿ ಏರ್ಪಟ್ಟವುಗಳು. 15 ಮಿಲಿಯನ್ ಜನರನ್ನ ಸಾವಿನ ದವಡೆಗೆ ನೂಕಿದವರು ಬ್ರಿಟಿಷರು ಅನ್ನುವಂತಹ ಮಾಹಿತಿಯನ್ನ ಆರ್ ಸಿ ದತ್ರವರು ಇಲ್ಲಿ ತಿಳಿಸ್ತಾರೆ ನಮಗೆ. ಇದು ಅಂದಿನ ಇಂಗ್ಲೆಂಡಿನ ಅರ್ಧದಷ್ಟು ಜನಸಂಖ್ಯೆ ಆಗಿದೆ. ಏನಿಲ್ಲಿ ಜನ ಸಾಯ್ತಾ ಇದ್ದಾರೆ, ಜನಸಂಖ್ಯೆ 15 ಮಿಲಿಯನ್ ಜನರಷ್ಟು, ಅದು ಅವತ್ತಿನ ಇಂಗ್ಲೆಂಡ್ ದೇಶದ ಜನಸಂಖ್ಯೆಯ ಅರ್ಧ ಭಾಗದಷ್ಟು. ಏಕೆ ಅನ್ನುವಂತಹ ಪ್ರಶ್ನೆಗಳನ್ನ ಹುಡುಕಲು ಆರ್ ಸಿ ದತ್ರವರು ಪ್ರಯತ್ನಿಸಿದರು ಎಂಬುದು ಇವರ ಬಗ್ಗೆ ನಾವು ಹೆಮ್ಮೆ ಪಡತಕ್ಕಂತಹ ಒಂದು ವಿಷಯವಾಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳಿಕೊಳ್ಬಹುದು. ಅಂದ್ರೆ ಬಡವರ ಬಗ್ಗೆ ಎಂತಹ ಒಂದು ಕಾಳಜಿ ಇತ್ತು, ಬಡವರ ಆ ಒಂದು ಬಡತನಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ ಅನ್ನುವಂತಹ ಮಹತ್ವಪೂರ್ಣವಾದಂತಹ ಮಾಹಿತಿಗಳನ್ನ ಆರ್ ಸಿ ದತ್ರವರು ತಮ್ಮ ಚರ್ಚೆಯ ಉದ್ದಕ್ಕೂ ಕೂಡ ಹೇಳುವಂತಹ ಒಂದು ಪ್ರಯತ್ನವನ್ನ ಇವರು ಮಾಡ್ತಾರೆ. ಸೊ ಹಾಗಾಗಿ ಆರ್ ಸಿ ದತ್ರವರು ಬಡತನದ ಬಗ್ಗೆ ಏನೆಲ್ಲ ಆವಿಷ್ಕಾರಗಳನ್ನ ಮಾಡಿದ್ರು, ಏನೆಲ್ಲ ವಿಷಯಗಳನ್ನ ಹೇಳಿದ್ರು, ಏನೆಲ್ಲ ಸಲಹೆಗಳನ್ನ ಕೊಟ್ರು, ಗ್ರಾಮೀಣ ಬಡತನ ಅಂದ್ರೇನು, ಮತ್ತೆ ನಗರ ಬಡತನ ಅಂದ್ರೇನು, ಈ ಬಡತನಕ್ಕೆ ಕಾರಣಗಳೇನು ಅಂತ ಅನ್ನುವಂತಹ ಹತ್ತಾರು ಮಾಹಿತಿಗಳನ್ನ ಇವರು ಹೇಳಿದ್ದಾರೆ. ಎಲ್ಲ ಮಾಹಿತಿಗಳನ್ನ ನಾನು ನಿಮ್ಗೆ ಈ ಒಂದು ಸೆಷನ್ 16 ರಮೇಶ್ ಚಂದ್ರ ದತ್ರವರ ಒಂದು ಜೀವನ ಪರಿಚಯ ಮತ್ತು ಕೆಲವೊಂದು ಪ್ರಮುಖ ಭಾವನೆಗಳನ್ನ ಈ ಒಂದು ಸೆಷನ್ ಅಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ಒಂದು ವಿಡಿಯೋ ಸೆಷನ್ ಗೆ ಸಂಬಂಧಿಸಿದಂತಹ PPT ಆಗಿರ್ಬೋದು ಅಥವಾ MCQ ಅಥವಾ ಸ್ಟಡಿ ಮೆಟೀರಿಯಲ್ಸ್ ಗಳಾಗಿರ್ಬೋದು, ಇವೆಲ್ಲವನ್ನೂ ನೀವು ಒಂದಷ್ಟು ಅಧ್ಯಯನವನ್ನ ಮಾಡಿದ್ದೆ ಆದ್ರೆ ಖಂಡಿತವಾಗಿಯೂ ಕೂಡ ಇದು ನಿಮ್ಮ ಪರೀಕ್ಷೆಗಳಿಗೆ
ಬೆಂಬಲಿತವಾಗುತ್ತೆ ಉತ್ತಮ ಒಂದು ಫಲಿತಾಂಶವನ್ನು ನೀವು ಪಡೆಯಬಹುದು ಅಂತ ಹೇಳ್ತಾ ಇಷ್ಟು ಮಾಹಿತಿಗಳನ್ನು ನನ್ನ ಜೊತೆಗೆ ನೀವೆಲ್ಲರೂ ಕೂಡ ಹಂಚಿಕೊಂಡಿದ್ದೀರಾ ಕೇಳ್ಕೊಂಡಿದ್ದೀರಾ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ನಮಸ್ಕಾರಗಳು